ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಂಜೆಯ ಕಾಫಿಗಾಗಿ ಒಂದು ರುಚಿಯಾದ ತಿಂಡಿ ಹೇಗೆ ಮಾಡೋದಂತ ನೋಡುವ. ಬೆಳಗ್ಗಿನ ಕಾಫಿಗಾಗಿ ನೀರು ದೋಸೆ ಮಾಡುವಾಗಲೇ ಸ್ವಲ್ಪ ಹೆಚ್ಚೆ ಮಾಡಿಕೊಂಡಿದ್ದೇನೆ. ಒಂದು ಆರೇಳು ದೋಸೆಯನ್ನು ಹೆಚ್ಚು ಎರೆದಿಟ್ಟಿದ್ದೇನೆ. ಇದನ್ನೀಗ ನೋಡಿ ಚಿಕ್ಕಕ್ಕೆ ಈ ರೀತಿಯಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ತುಂಬ ಉದುರುದುರಾಗಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಲಿಕ್ಕೆ ಆಗ್ತದೆ. ನೋಡಿ, ಸಂಜೆಯ ಕಾಫಿಗಾಗಿ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದಾದ ತಿಂಡಿ ಇದು. ನೋಡಿ, ಎಲ್ಲವನ್ನು ಇದೇ ರೀತಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಮೆತ್ತಗಿನ ಉದುರುದುರಾದ ತುಂಡುಗಳು ರೆಡಿಯಾಗಿವೆ. ಒಂದು ಕಪ್ ತೆಂಗಿನ ತುರಿ ತಗೊಂಡಿದ್ದೇನೆ. ಒಂದು ಚಿಕ್ಕ ಕಪ್ ಬೆಲ್ಲ, ತುರಿದಿಟ್ಟಂತಹ ಬೆಲ್ಲ, ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ಟವ್ ಆನ್ ಮಾಡಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಕೊಂಡಿದ್ದೇನೆ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಒಣಮೆಣಸು, ಉದ್ದಿನ ಬೇಳೆಯನ್ನು ಹಾಕಿಕೊಳ್ಬೋದು. ಸಾಸಿವೆ ಸಿಡಿದಾಗ ಕರಿಬೇವನ್ನು ಸೇರಿಸಿ ಈ ಬೆಲ್ಲ ಮತ್ತು ತೆಂಗಿನ ತುರಿಯ ಮಿಶ್ರಣವನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ ಕೂಡಲೇ ಕಟ್ ಮಾಡಿಟ್ಟಂತಹ ದೋಸೆಯ ತುಂಡುಗಳನ್ನು ಸೇರಿಸ್ತಾ ಇದ್ದೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವನ್ನು ಆಫ್ ಮಾಡಿಕೊಳ್ಬೇಕು. ಸಂಜೆಯ ಕಾಫಿಗಾಗಿ ತುಂಬ ರುಚಿಯಾದ ತಿಂಡಿ ರೆಡಿಯಾಗಿದೆ. ಸಂಜೆಗೆ ಪುನಃ ಬಿಸಿ ಬಿಸಿ ನೀರು ದೋಸೆ ಎರೆಯುವುದಂದರೆ ಒಂದು ಕೆಲಸವೇ ಸರಿ. ಸ್ಟವ್ ಕ್ಲೀನ್ ಮಾಡೋದೇ ದೊಡ್ಡ ಕೆಲಸ ಆಗಿಬಿಡ್ತದೆ. ಸುಲಭವಾದ ರುಚಿಯಾದ ಈ ತಿಂಡಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.